ನಿನ್ನ ತಲೆಯಲ್ಲಿ ಡಬ್ಬಾ ಐಡಿಯಾಗಳು ಬರುತ್ತೆ ಅಂತ ಹೇಳಲೇ ಕೇಳದೆ ಅದನ್ನ ತಗೊಂಡ ಬಂದ್ಬಿಟ್ಟಿದ್ಯಾ ಮೊದಲೇ ಹೇಳಿದಿದ್ರೆ ರಿಹರ್ಸಲ್ ಗೆ ಅಂತ ಫೋನ್ ತರ್ತಾ ಇರಲಿಲ್ವಾ ಏನು ಮಾಡ್ತಿದ್ಯಾ ನೀನು ಬಟ್ಟೆ ಹಾಕ್ಬಿಸಿದ್ಯಾ ನಾಲ್ಕು ಜನ ಹೆಣ್ಮಕ್ಕಳು ಇರೋ ಮನೆ ಇದು ಅಂತ ಮರಿಬೇಡ ನೀನು ಬಟ್ಟೆ ಹಾಕು ನಾಚಿಗಲ್ವಾ ನಿನಗೆ ಹೇಳ್ ಬಿಡ್ತೀಯಾ ನಿನ್ನ ಬುದ್ಧಿನ ನಾನು ಬಿಚ್ಚಿರೋದು ಬರಿ ಜಾಕೆಟ್ ಅಷ್ಟೇ ಬಟ್ಟೆ ಹಾಕೋ ಅಂತ ಬಡ್ಕೋತಿದ್ದೀಯಲ್ಲ ನೀನು ಟೀ ಶರ್ಟ್ ಬಿಚ್ಚಿ ನಿಂತ್ಕೊಂಡಿದೀನ ಡ್ಯಾನ್ಸ್ ಮಾಡಬೇಕಾದ್ರೆ ರಿಲ್ಯಾಕ್ಸ್ ಫೀಲ್ ಇರಲಿ ಅಂತ ಅಷ್ಟಕ್ಕೂ ನಿಮಗೆ ಪ್ರಾಬ್ಲಮ್ ಬೇಜಾನ್ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಬಾಯ್ ಬಿಟ್ ಹೇಳಿದ್ರೆ ನಿನ್ನ ಮೇಲೆ ನಿನಗೆ ಜಿಗುಪ್ಸೆ ಬಂದೋಗುತ್ತೆ ನಿನ್ನ ತರ ಹುಡುಗರ ಬಗ್ಗೆ ನನಗೆ ಗೊತ್ತಿಲ್ವಾ ಎದುರುಗಡೆ ಹುಡುಗಿರ ಅಂದ್ರೆ ಆಗಲ್ಲ ಅಂತ ಬಾಯ್ ಬಿಡ್ಕೊಳ್ಳೋದು ಒಳಗಡೆ ಎಲ್ಲಿ ರೈಟ್ ಟೈಮ್ ಸಿಗುತ್ತೆ ಅಂತ ಹೊಂಚಾಕಿ ಅಡ್ವಾಂಟೇಜ್ ತಗೊಳ್ಳೋದು ಯಾಕೆ ಯಾವಾಗಲೂ ನೀನು ಲೂಸ್ ತರನೇ ಆಡ್ತಿರ್ತೀಯ ಏನೋ ಬಾಯ್ ಬಿಡ್ಕೆ ಆದ್ರೂ ಚೂರ ಪರ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅನ್ಕೊಳ್ಳೋಷ್ಟೊಳಗೆ ನೀನು ಕೆಟ್ಟ ಬುದ್ಧಿ ತೋರಿಸ್ಬಿಡ್ತೀಯ ಅಲ್ವಾ ಹೌದು ಹೌದು ನೀನು ಸಭ್ಯಸ್ತ ನಾನು ಸರಿಯಿಲ್ಲ ಹೇಳೋದು ನೋಡು ಏನೋ ನಿನ್ನ ಬಗ್ಗೆ ಲೈಟ್ ಆಗಿ ಇಂಪ್ರೆಸ್ ಆಗಿದೀನಿ ಅಂತ ಮಾತ್ರಕ್ಕೆ ನಿನ್ನ ತಾಳಕ್ಕೆಲ್ಲ ಕುಣಿತೀನಿ ಅನ್ಕೋಬೇಡ ಮೊದಲು ಪುಲ್ ಓವರ್ ಹಾಕೋ ಆಗಲ್ಲ ಅಂದ್ರೆ ಬಂದಾರಿ ಗೊತ್ತು ತಾನೆ ರೈಟ್ ಹೇಳ್ತಾರೆ ಈಗ ಸಮಾಧಾನ ನಾನು ನಿಮಗೆ ದೇವ್ರಾಣೆ ಇಲ್ಲ ನಿನ್ನ ಇಲ್ಲಿಂದ ಯಾರಿಗೂ ಗೊತ್ತಾಗದೇ ಇರೋ ತರ ಸಾಗ್ ಹಾಕೋವರೆಗೂ ನನಗೆ ನೆಮ್ಮದಿ ಇಲ್ಲ ಮೊದಲು ಡ್ಯಾನ್ಸ್ ಆಡೋಣ ಬಾ ಡಾನ್ಸ್ ಸ್ಟೆಪ್ ಹಾಕು ಅಡ್ಡ ದಿಟ್ಟಿ ಕುಣಿಬೇಡ ಕೇಳಕ್ಕೆ ಸೌಂಡ್ ಆಗುತ್ತೆ ಅದೇ ನನಗೆ ಗೊತ್ತಾಗಲ್ವಾ ಎಲ್ಲ ಅರ್ಜೆಂಟ್ ನಲ್ಲಿ ನಡೆದು ಹೋಯ್ತು ಅದಕ್ಕೆ ನಾಳೆ ಪಾರ್ಟಿ ಇಟ್ಕೊಂಡಿರೋದು ನಿಮಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡಿದ್ದೀನಿ ಮಿಸ್ ಮಾಡಬೇಡಿ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಓಕೆ ಯಾರನ್ನ ಅಷ್ಟು ಪ್ರೀತಿಯಿಂದ ಇನ್ವೈಟ್ ಮಾಡ್ತಾ ಇದೀಯಾ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅವರು ನಾಳೆ ಫಂಕ್ಷನ್ ಗೆ ಬಂದ್ರೆ ಅದರ ಮಜಾನೇ ಬೇರೆ ಜಗಳ ಮಾಡಿ ಸಾಕು ಡ್ಯಾನ್ಸ್ ಸ್ಟಾರ್ಟ್ ಮಾಡು ಕರ್ಮ ಯಾವುದಾದ್ರೂ ಆಂಗಲ್ ಅಲ್ಲಿ ಬಂದು ನಿರತನ ತಗ್ಲಾಕೋತೀನಿ ನೋಡು ಹಲೋ ಅದು ನಮ್ಮ ಡೈಲಾಗ್ ಈಗ ಯಾಕೆ ಅದರ ಬಗ್ಗೆ ನಮ್ಮ ಹೊಣೆ ಬರಕ್ಕೆ ನಾವೇ ಹೊಣೆ ಮೊದಲು ಸಾರ್ಥಕಣ್ಣ ಮತ್ತೆ ಅದಕ್ಕೆಗೆ ಬೈಬೇಕು ಅವರೇನ್ ಮಾಡಿದ್ದಾರೆ ಅವರಿಬ್ರು ಲವ್ ಮಾಡಿ ಮದುವೆ ಆಗಿದ್ರಿಂದನೇ ನಾನು ನಿನ್ನ ರಿಲೇಟಿವ್ ಆಗಿದ್ದು ಆ ಮದುವೆಲೆ ಅಕ್ಕಂಗೆ ಮತ್ತೆ ವಿಕ್ಕಿ ಬಾವಂಗೆ ಲವ್ ಆಗಿದ್ದು ಕರೆಕ್ಟ್ ಎಸ್ ಸಾರ್ಥಕಕ್ಕೆ ಬೈಬೇಕು ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ ಆಗ ನೋಡ್ಕೊಳ್ಳೋಣ ಈಗ ಡ್ಯಾನ್ಸ್ ಮಾಡು I'm sorry. Good morning, Vedant. Good morning, Amma. Good morning, all. ನೈಟು ಲೇಟಾಗಿ ಬಂದಿಯಲ್ಲ ಎಲ್ಲಿಗೆ ಹೋಗಿದ್ದೆ
ಏ ಗಂಗಾ, ಏನಾಯ್ತು? ಯಾಕೆ ಗೋಡ್ತಿದ್ಯಾ? ನಾನು ಇಲ್ದೆ, ನನಗೆ ವಿಷಯನೇ ಗೊತ್ತಿಲ್ಲದೆ ಈ ಮನೆಯಲ್ಲಿ ಒಂದು ನಿಶ್ಚಿತಾರ್ಥ ನಡೆದೋಗಿದೆ. ಇದಕ್ಕಿಂತ ದೊಡ್ಡ ಅಪರಾಧನೇ ಇಲ್ಲ. ಇದನ್ನ ಮನಸ್ಸಿಲ್ದೆ ಒಪ್ಕೊಂಡ್ರು ಮದುವೆ ನಡೆಯೋಕೆ ಖಂಡಿತ ನಾನು ಬಿಡಲ್ಲ. ಅಲ್ವೇ, ನನಗೊಂದು ಮಾತು ಹೇಳ್ದೆ, ಮಗ ನಿಶ್ಚಿತಾರ್ಥ ಮಾಡಿದ್ಯಲ್ಲ, ಈ ಮನೇಲಿ ಹಿರಿಯರು ಅಂತ ಬೇರೆ ಯಾರು ಇಲ್ಲ, ಇರೋಳು ನಾನೊಬ್ಳು, ಅದು ನಾನು ನಿನಗೆ ಅಮ್ಮ ಕಡೆ. ನನಗೆ ಹೇಳ್ಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ? ಆದ್ಯ ಮದುವೆ ಟೈಮ್ನಲ್ಲಿ ಹೀಗೆ ಮಾಡಿ ಕೊನೆ ಕ್ಷಣದಲ್ಲಿ ಹೇಳಿದೆ. ಅಯ್ಯೋ ಅತ್ತೆ, ಸಮಾಧಾನ, ಬಿ ಪಿ ರೈಸ್ ಮಾಡ್ಕೋಬೇಡಿ. ನಿಶ್ಚಿತಾರ್ಥದ ವಿಷಯ ನಿಮಗಷ್ಟೇ ಅಲ್ಲ, ನಮಗೂ ಗೊತ್ತಿರಲಿಲ್ಲ. ವೇದಾಂತ್ ಒಬ್ನೇ ಹೋಗಿ ಎಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟ. ಯಾಕೋ ಯಾಕೋ ಹೀಗ್ ಮಾಡ್ದೆ ಅಜ್ಜಿ? ಎಲ್ಲವೂ ಅರ್ಜೆಂಟ್ ಅಲ್ಲಿ ನಡೆದೋಯ್ತು ಅಜ್ಜಿ. ಸಿಚುವೇಶನ್ ಹಾಗಿತ್ತು, ಹೇಳೋಷ್ಟು ಟೈಮ್ ಇರ್ಲಿಲ್ಲ. ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ವೇದಾಂತ್ ಯಾರೋ ನಿನ್ನ ಹುಡುಗಿ, ಫೋಟೋ ತೋರಿಸು ನೋಡೋಣ. ಹೇಗಿದೆ ಅಂತ ನಾನು ಈ ಥರ ಎಲ್ಲ ಹಾಕೊಂಡ್ರೆ ನೀವು ವಿಕ್ಕಿ ಬಾಬಾ ಏನು ಅಳ್ಕೊಳ್ತಾರೋ ಏನೋ. ಓ, ಇದ್ದ ಮ್ಯಾಟ್ರು ಅವ್ರೇನು ಹೇಳ್ತಾರೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ. ಅಯ್ಯೋ ಅಜ್ಜಿ, ಎಂಗೇಜ್ಮೆಂಟ್ ಆಗಿರೋದು ವೇದಾಂತ್ ಅಣ್ಣಂಗಲ್ಲ, ವಿಕ್ಕಿ ಅಣ್ಣಂಗೆ. ಏನೋ ವಿಕ್ಕಿಗ ಏನೇ ಹೇಳ್ತಿದ್ಯಾ? ಏ ಸುಹಾಸಿನಿ, ನಿಜ ನೀನೆ? ನಾನು ಬುದ್ಧಿ ಹೇಳೋದು ಹೇಳಿದ್ದೆ, ಆದರೆ ವೇದಾಂತ್ಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನಿಮಗೆ ಗೊತ್ತಲ್ಲ. ಅದು ಹೇಗೆ ನಿರ್ಧಾರ ಮಾಡಿಬಿಟ್ರಿ? ಹಿರಿ ಮಗನಿಗೆ ಮದುವೆ ಗೊತ್ತಾಗದೆ ಹಿರಿ ಮಗನಿಗೆ ನಿಶ್ಚಿತಾರ್ಥ ಮುಗಿಸಿದ್ದೀರಲ್ಲ, ಇದರಿಂದ ಏನಾಗ್ಬೋದು ಅನ್ನೋ ಕಲ್ಪನೆನಾದ್ರೂ ಇದೆಯೇನೆ ನಿಮಗೆ? ಇದು ಮನೆಗೆ ಶೋಭೆ ತರುತ್ತಾ? ಅಜ್ಜಿ ಅದು ಹಾಗಿಲ್ಲ. ಹಾಗೂ ಇಲ್ಲ, ಹೇಗೂ ಇಲ್ಲ. ಚಿಕ್ಕದ್ರಿಂದ ನೀನು ಅಂದ್ರೆ ನನಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಅಲ್ವೇನೋ? ನಿಮ್ಮಮ್ಮನಿಗೆ ನಿಮ್ಮಪ್ಪನಿಗೆ ನಿನ್ನ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರ್ಬೋದು, ಆದರೆ ನನಗಿದೆ. ಇದು ಇತ್ಯರ್ಥ ಆಗದೆ ನನಗೆ ಸಮಾಧಾನ ಆಗಲ್ಲ. ನೀವೀಗ ಇದ್ದಕ್ಕಿದ್ದ ಕೋಪ ಮಾಡ್ಕೊಂಡ್ಬಿಟ್ರೆ ನಾನು ಏನು ಅಂತ ಹೇಳಿ ಹೇಳಿ? ನೀನು ಏನೇನೋ ಹೇಳ್ಬೇಡ. ನಾನಂದ್ರೆ ನಿಮಗೆ ಪ್ರೀತಿ ಇದೆ ತಾನೆ? ನಾನು ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೂತ್ ಮಾತಾಡೋಣ. ಈ ಪಾರ್ಟಿ ಒಂದು ಮುಗ್ದೋಗ್ಲಿ ಅಜ್ಜಿ, ಅವನ್ ಎಲ್ಲವೋ ಕೂತ್ಕೊಂಡು
ನೀವು ಇಷ್ಟು ನಿಧಾನ ಚೇರ್ ಜೋಡಿಸಿದಿರಾ ಬೇಗ ಬೇಗ ಜೋಡಿಸಿ ಎಲ್ಲರೂ ಲೈಟ್ ಹಾಕಿ ಜಾಸ್ತಿ ಬೆಳಕು ಬರಬೇಕು ಇರೋ ಬರೋರೆಲ್ಲ ಫಡಫಡ ಅಂತ ಹೊಳಿಬೇಕು ಹೋಗಿ ಹೋಗಿ ಲೈಟ್ ಹಾಕಿ ಅಯ್ಯೋ ಅಣ್ಣ ಇದನ್ನ ಹೀಗೆ ಹಾಕಬರ್ದಿತ್ತು ಸ್ವಲ್ಪ ಡಿಫರೆಂಟ್ ಆಗಿ ಹಾಕಬೇಕಿತ್ತು ಒಂದ್ ಕೆಲಸ ಮಾಡಿ ನೀವು ಇಡಿರಿ ಪಾರ್ಟಿ ಇದು ಅವರು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಗೊತ್ತಿಲ್ವಾ ಸರಿ ಇರಬೇಕಂದ್ರೆ ಸರಿ ಇರಬೇಕು ಅಷ್ಟೇ ಸರಿ ನೀವು ಬೇರೆ ಕೆಲಸ ಮಾಡಿ ನಾನು ಇದನ್ನ ಮಾಡ್ತೀನಿ ಆಯ್ತು ಮೇಡಂ ಗೊತ್ತಾಗಲಿಲ್ಲ